ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೆ, ನಾನು ನಿಮ್ಮ ವಯಮ್ಮ ಅಥವಾ ಮಲ್ಲಪ್ಪ ಜೋತಾವರ್. ದೇಶದ ರಾಜಕೀಯ ದಿನದ ದಿನಕ್ಕೆ ಬದಲಾಗ್ತಾ ಇದೆ ಅನ್ನೋದಕ್ಕೆ ಲಾಸ್ಟ್ ಟೈಮ್ ಚರ್ಚೆ ಮಾಡಿದೆ. ನಮ್ಮ ಮೋದಿಯವರು ಯಾವ ರೀತಿಯಾಗಿ ತಮ್ಮ ನೀತಿಯನ್ನು ಬದಲಾಯಿಸಿಕೊಂಡ್ರು, ಅನೇಕ ಘೋಷಣೆಗಳನ್ನು ಮಾಡಿದರು, ಅನೇಕ ಯೋಜನೆಗಳ ಬಗ್ಗೆ ಹೇಳಿದರು, ಆದರೂ ಯಾವುದೂ ಯಶಸ್ವಿ ಆಗಲಿಲ್ಲ, ಯಾವುದೂ ಅವರಿಂದ ಕಾರ್ಯಗತ ಆಗಲಿಲ್ಲ. ಎರಡು ಕೋಟಿ ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಅದ್ರ ಜೊತೆಗೆ 15 ಲಕ್ಷ ಬಡವರಿಗೆ ಮುಟ್ಟಲಿಲ್ಲ ಪ್ರತಿಯೊಬ್ಬ. ಇದರಿಂದಾಗಿ ಜನ ಇವ್ರನ್ನ ಕಳೆದ 10 ವರ್ಷ ನಂಬುದು ಕಡಿಮೆ ಆದಾಗ ಅನಿವಾರ್ಯವಾಗಿ ರಾಹುಲ್ರ ಮಾತುಗಳನ್ನು ಕೇಳೋದಕ್ಕೆ ಶುರು ಮಾಡಿದ್ಮೇಲೆ ತಮ್ಮ ಒಂದು ಚುನಾವಣಾ ದಾಳ ಸೋಲುವುದರಿಂದಾಗಿ ಇವತ್ತು ಅವರು ಹೊಸ ರಾಗವನ್ನು ಹಾಡಲಿಕ್ಕೆ ಶುರು ಮಾಡಿದ್ದಾರೆ ಮೋದಿಯವರು. ಇಂಥ ಒಂದು ಸಂದರ್ಭದಲ್ಲಿ ಇನ್ನೊಂದು ಘಟನೆಯಾಗಿ ಹೋಗಿಬಿಡ್ತು. ಇಲ್ಲಿವರೆಗೆ ಹೇಗಾದರೂ ಮಾಡಿ ದಿನ ತಲುಪುವುದು ಹೊರಟಿದ್ದು ಜೈಲಲ್ಲಿ ಇಟ್ಟುಕೊಂಡು ಕೇಜ್ರಿವಾಲ್ರನ್ನ, ಅದರಲ್ಲೂ PML ಈ ಒಂದು ಕಾನೂನಡಿಯಲ್ಲಿ ಏನಪ್ಪ ಅಂದರೆ ಸಾಧ್ಯಷ್ಟು ಮಾಡಿ ದಿನ ದುಡ್ಡು ಕೆಲಸ ಮಾಡಿದ್ರು. ಸ್ವತಃ ಸುಪ್ರೀಂ ಕೋರ್ಟ್ ಈ ಮಾತನ್ನು ಹೇಳ್ತದೆ, ಹೌದು ದಿನ ದುಡ್ಡು ಕೆಲಸದ ಇದನ್ನು ಯಾವುದೋ ಸಾಕ್ಷಿ ಕೊಡೋಕ್ಕಾಗಲಿ ನಿಮಗೆ, ನೀವು ಅವ್ರ ಜಾಮೀನು ಯಾಕೆ ಕೊಡಬಾರ್ದು ಅಂತ ಕೇಳಿ ಮನೆಯಲ್ಲಿ ಜಾಮೀನು ಕೊಟ್ಟುಬಿಟ್ಟದ. ಹೊರಗೆ ಬಂದಿದ್ದಾರೆ, ಅದು ಹೊರಗೆ ಬಂದ ಎಲೆಕ್ಷನ್ ಮತ್ತು ಯಾವ ಅಧಿಕಾರಿಗಳ ಮುಖ್ಯಮಂತ್ರಿಯಾಗಿ, ಇದು ಭಾಳ ಗಮನಿಸಬೇಕಾದ ವಿಷಯ. ಯಾಕಂದರೆ ಇನ್ನೂ ಅವ್ರ ಮೇಲೆ ಸಂಶಯ ಅದ. ಹೀಗಾಗಿ ಕೇಜ್ರಿವಾಲ್ರ ಮೇಲಿದ್ದಂಥ ಮೊದಲನೇ ವಿಶ್ವಾಸ ಇವತ್ತು ಉಳಿತಾಯ ಇಲ್ಲ ಅನ್ನೋ ಸಹಿತ ಅಷ್ಟೇ ಸತ್ತದೆ. ಈ ವಿಷಯದಲ್ಲೇ BJP ಯಶಸ್ವಿಯಾಗಿದ್ದಾರೆ. ಯಾಕಂದರೆ ಕೇಜ್ರಿವಾಲ್ರ ಹಣಿಬೇಕಾಗಿತ್ತು ಅವ್ರಿಗೆ ಒಂದು ನೈತಿಕವಾಗಿ, ಆ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಯಶಸ್ವಿಯಾಗಿದ್ದಾರೆ. ಆದರೂ ಜಾಮೀನು ಸಿಕ್ಕದಲ್ಲ, ಅದು ಒಂದು ಪ್ಲಸ್ ಪಾಯಿಂಟಾಗಿ ಕೇಜ್ರಿವಾಲ್ ಒಂದು ಕೈ ಮೇಲೆ ಅನ್ನೋಂಗದ. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಗೇಮನ್ನು ಆಡಿಬಿಟ್ರು. ಏನಪ್ಪ ಅಂತಂದರೆ ಆ ಮುಖ್ಯಮಂತ್ರಿ ಪದವಿಯಿಂದ ಏನೂ ಸಾಧ್ಯ ಇಲ್ಲ, ಇವತ್ತು ಏನೂ ಮಾಡಲಿಕ್ಕಾಗೋದಿಲ್ಲ, ಏನು ವರ್ಗ ಮಾಡಲಿಕ್ಕಾಗೋದಿಲ್ಲ, ಮತ್ತೆ ಇಟ್ಟು ಕೂತು ಏನು ಮಾಡೋದಪ್ಪ ಅದನ್ನಂತೇಳಿ ಅದನ್ನು ಬಿಟ್ಟು ಕೊಡೋ ವಿಷಯ ಮಾತಾಡಿದ್ದಾರೆ. ಇನ್ನೆರಡು ದಿನದಲ್ಲಿ ಬಿಟ್ಟು ಕೊಡ್ತಾನಂದಾಗ ನಿಜವಾಗಿ ಶಾಕ್ ಆಗಿದ್ದು BJPಗೆ. ಯಾಕಪ್ಪ ಅಂತಂದರೆ ಅವ್ರು ಇದನ್ನು ಊಹೆ ಮಾಡಿರಲಿಲ್ಲ. ಅವ್ರು ಮುಖ್ಯಮಂತ್ರಿ ಇಟ್ಕೊಂಡು ಏನೋ ಮಾಡ್ತಾ ಇನ್ನೂ ಆಸೆ ಇದ್ದವ, ಮುಖ್ಯಮಂತ್ರಿ ಆಸೆ ಉಳ್ಳಂಥ ವ್ಯಕ್ತಿ, ಈಗಾಗಲೇ ಸಬಕಾರಿ ರೀತಿಯಲ್ಲಿ ಭ್ರಷ್ಟ ಇದ್ದಾನೆ ಅಂತ ಇದನ್ನು ಹೇಳ್ಕೊಂಡು ಹೋಗ್ಬೇಕಂತ ಮಾಡಿದರು. ಅದು ಸಡನ್ನಾಗಿ ನನಗೆ ಮುಖ್ಯಮಂತ್ರಿ ಬೇಕಾಗಿಲ್ಲ, ನೀವು ನಾಳಿಂದ ಎಲೆಕ್ಷನ್ ಮಾಡಿರಿ, ಅದು ಮುಂದೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ಮಹಾರಾಷ್ಟ್ರದ ಎಲೆಕ್ಷನ್ ಜೊತೆ ನಮ್ಮದು ಮಾಡಿಬಿಟ್ಬಿಡ್ರಿ ಅನ್ನೋ ಅಂತಕ್ಕ ಬಂದು ನಿಂತು ಬಿಟ್ಟಿದ್ರೆ. ಇವರು ಜನರನ್ನು ತೀರ್ಮಾನ ಮಾಡಲಿ, ಯಾವ ಕೋರ್ಟ್ಗಳು ನಿರ್ಧಾರ ಮಾಡೋದು ಬೇಡ, ಯಾವುದು ನಿರ್ಧಾರ ಮಾಡೋದು ಬೇಡ ಅನ್ನೋಂಥ ಮಾತು ಈ ಮಾತನ್ನು BJPಗಳ ಮೇಲಿಂದಲೇ ಹೇಳ್ತಾ ಇರ್ತಾರೆ. ಈವನ್ ನ್ಯಾಯಾಂಗದಲ್ಲಿ ಸಹಿತ ಹಸ್ತಕ್ಷೇಪ ಮಾಡೋದಕ್ಕೆ ಮುಂದಾಗಿದ್ದು ಈ ಜನ ಒಂದು ಆಶೀರ್ವಾದದಿಂದ, ಜನರ ಆಶೀರ್ವಾದ, ಜನರ ಮತ ಎಲ್ಲ ಡಿಸಿಷನ್ಗಳು ದೊಡ್ಡದು ಅನ್ನುವಂಥದ್ದನ್ನು ಆಲ್ರೆಡಿ BJP ಅದು ತೋರಿಸ್ಲಿಕ್ಕೆ ಹೋಗಿ ಕೊನೆಗೆ ಕೊಲೆಜಮ್ ವಿಷಯದಲ್ಲೇ ಈ ಒಂದು ನ್ಯಾಯಾಂಗದ ನ್ಯಾಯಾಧೀಶರು ಷರತ್ ನಿಂತಿದ್ದಕ್ಕಾಗಿ ಅದನ್ನು ವಿರೋಧಿಸಿದ್ರಿಂದಾಗಿ ಅಲ್ಲಿ ಉಳಿದದು ಇಲ್ಲದ ಅದು ಬದಲಾವಿಸುವಂತಹ ಅದರ ಸರ್ಕಾರದ ಪ್ರತಿನಿಧಿ ಇರುವಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು, ಅದು ಆಗಲಿಲ್ಲ. ಹೀಗಾಗಿ ಇವತ್ತು ಅದರ ಅಂಥದ್ದು ಒಂದು ದಾಳವನ್ನು ಇವತ್ತು ಕೇಜ್ರಿವಾಲ್ ಹಾಕ್ತಾ ಇದ್ದಾರೆ. ಹೌದು, ಜನಾದೇಶ ಬರಲಿ, ನಾನು ತಪ್ಪಿತಸ್ಥ ಅಲ್ಲ ಅಂತ ಬರಲಿ, ನಾನು ಸುಳ್ಳುಗಾರ ಅಲ್ಲ ಅಂತ ಬರಲಿ, ಅಂದಾಗ ಮಾತ್ರ ನಾನು ಮುಖ್ಯಮಂತ್ರಿ ಆಗ್ತೀನಿ, ಇಲ್ಲ ನನಗೆ ಬೇಕಾಗಿಲ್ಲ ಅಂತೇಳಿ ಜನರ ಮೇಲೆ ಹಾಕಿ ನನಗೆ ಪ್ರಾಮಾಣಿಕ ಪತ್ರ ಯಾರು ಕೊಡೋದು ಬೇಕಾಗಿಲ್ಲ, ಜನ ಕೊಡಲಿ ಅಂತೇಳಿ. ಇದೊಂದು ರೀತಿ ಭಾಳ ಜನ್ಮೇ ಹೆಜ್ಜೆ. ಯಾಕೆಂದರೆ ನಾವು ಭಾಳಷ್ಟು ಸಲ ಈಗಾಗಲೇ ಕರಪ್ಷನ್ ಆಗಿಸ್ಟ್ ಇಂಡಿಯಾ ಅನ್ನುವಂಥ ಒಂದು ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡಿ ಮತ್ತು ದೆಹಲಿ ಮಟ್ಟದಲ್ಲೇ ಅಥವಾ ಒಂದು ಇಡೀ ದೇಶದ ಮಟ್ಟದಲ್ಲೇ ಒಳ್ಳೆಯ ಹೆಸರು ತೆಗೆದುಕೊಂಡಂಥ ಕೇಜ್ರಿವಾಲ್ರು ಈ ಕಳೆದ ಒಂದು 5-10 ವರ್ಷಗಳಿಂದ ಅದರಲ್ಲೂ ಮುಖ್ಯವಾಗಿ ದೆಹಲಿ ಸರ್ಕಾರ ತಮ್ಮ ಕೈಗೆ ಬಂದಮೇಲೆ ಒಂದು ತಪ್ಪು ನಿರ್ಧಾರಗಳನ್ನು ಮಾಡಿದರು ಅನ್ನೋದನ್ನು ನಾವು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಇಲ್ಲಾಂದ್ರೆ ಕೇಜ್ರಿವಾಲ್ರ ಪಾರ್ಟಿ ಇವತ್ತು ಆಮ್ ಆದ್ಮಿ ಈ ದೇಶದ ಈ ನಾಡಿನ ದೊಡ್ಡ ಪಕ್ಷ ಹೊರಹೊಮ್ಮತಿತ್ತು ಅನ್ನೋದ್ರಲ್ಲಿ ಯಾವ ಭಿನ್ನ ಮತನೇ ಇಲ್ಲ. ಯಾಕಂದರೆ ಆ ರೀತಿಯಾಗಿ ಆ ಸಂದರ್ಭದಲ್ಲಿ ಬೆಳೀತಾ ಇತ್ತು. ಅಂಥ ಸಂದರ್ಭದಲ್ಲಿ ಮೇಧಾ ಪಾಟ್ಕರ್ ಆಗಿರ್ಬೋದು, ಜೊತೆಗೆ ಯೋಗೇಂದ್ರ ಯಾದವ್ ಅವರು ಆಗಿರ್ಬೋದು, ಇನ್ನೂ ಅನೇಕರು ಶ್ರೇಷ್ಠ ವ್ಯಕ್ತಿಗಳು ಮತ್ತು ಕರ್ನಾಟಕದಿಂದ ಅನೇಕ ಒಳ್ಳೆಯ ವ್ಯಕ್ತಿಗಳು ಸಿಗ್ತಾ ಇದ್ರು. SR ಹಿರೇಮಠ ಆಗಿರ್ಬೋದು ಅಥವಾ ನಮ್ಮ ಇನ್ನುಳಿದ ದೇವನೂರು ಮಾದೇವ್ ಅಂಥವ್ರು ಆಗಿರ್ಬೋದು, ಇವರೆಲ್ಲರೂ ಒಂದು ಸಪೋರ್ಟ್ ಮಾಡುವಂಥ ಆಮ್ ಆದ್ಮಿಗೆ ಬೆನ್ನುತ್ತುವಂಥ ಒಂದು ವಿಚಾರ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಸಡನ್ನಾಗಿ ಕೇಜ್ರಿವಾಲ್ರು ಮುಖ್ಯಮಂತ್ರಿ ಆಶೆಯಿಂದನೋ ಖನಿಮೀರನ ಆಶೆಯಿಂದನೋ ಎರಡು ಪೋಸ್ಟ್ ತಮ್ಮಲ್ಲಿಟ್ಕೊಂಡು ನಮ್ಮ ಯೋಗೇಂದ್ರ ಯಾದವ್ ಅವರು ಹೊರಗೆ ಹಾಕೋ ಮೂರಕ್ಕೆ ಏನು ಮಾಡಿಬಿಟ್ರಪ್ಪ ಅಂದ್ರೆ ಒಂದು ನೈತಿಕವಾಗಿ ಬೆಳೆದಿದ್ದಂಥ ಒಂದು ನೈತಿಕತೆ ನೆಲೆಗಟ್ಟಲ್ಲಿ ಕಟ್ಟಿದಂಥ ಪಕ್ಷ ನಿಧಾನಕ್ಕೆ ಏನಪ್ಪ ಅಂತಂದ್ರೆ ಆ ಮೊದಲನೇ ಒಂದು ಚಾರ್ಮ ಕಳ್ಕೊಳ್ತಾ ಹೊರಟಿರೋದು ಅಷ್ಟೇ ಸಿಗ್ತದೆ. ಬಟ್ ಆದರೂ ನಮ್ಮ ಕೇಜ್ರಿವಾಲ್ ಮೇಲೆ ಜನ ವಿಶ್ವಾಸ ಇಟ್ಟಿದ್ದರು. ಪ್ರಶಾಂತ್ ಭೂಷಣ್ ಅವ್ರು ಹೊರಗೆ ಹೋಗಿರಲಿ, ಶಾಂತಿ ಭೂಷಣ್ ಅವ್ರು ಹೊರಗೆ ಹೋಗಿರಲಿ, ಯೋಗೇಂದ್ರ ಯಾದವ್ ಹೊರಗೆ ಹೋಗಿರಲಿ, ಮೇಧಾ ಪಾಟ್ಕರ್ ಹೊರಗೆ ಹೋಗಿರಲಿ, ವಿಶ್ವಾಸ ಇಟ್ಟಿದ್ರು. ಆದರೆ ಇದು ಒಂದು ದೊಡ್ಡ ಕುತ್ತಾಗಿಬಿಟ್ಟಿತ್ತು ನಮ್ಮ BJPಗರಿಗೆ. ಯಾಕಂದರೆ ಧೈರ್ಯನ ಹೊಡಿಬೇಕಾಗಿತ್ತು, ಇಡೀ ದೇಶಗೆದ್ದ ಧೈರ್ಯ ಅವ್ರ ಕೈ ಸಿಕ್ಕಿರಲಿಲ್ಲ BJPಗರ ಕೈಗೆ. ಹೀಗಾಗಿ ಅದನ್ನು ಹೇಗಾದರೂ ಮಾಡಿ ಹಿಡ್ಕೊಳ್ಳಬೇಕು ಅನ್ನುವಂಥ ಕಾರಣಕ್ಕಾಗಿ ಶತಾಯಗತೆ ಪ್ರಯತ್ನ ನಡೆಸಿದರು. ಅಂಥ ಒಂದು ಸಂದರ್ಭದಲ್ಲೇ
ಅವ್ರಿಗೆ ಮೊದಲು ಈ ಒಂದು ಕೇಜ್ರಿವಾಲ್ನ ಹೊಡೆಯುವಂಥ ಅವ್ರನ್ನ ಅವರ ಒಂದು ಮೂರ್ತಿಯನ್ನು ಭಂಗ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು. ಅದರಲ್ಲಿ ಸಾರಾಯಿ ವಿಷಯದಲ್ಲಿ ಇವ್ರು ಸಿಕ್ಕೊಂಡು ಬಿದ್ದುಬಿಟ್ರು. ನಿಜವಾಗಿಯೂ ಸಾರಾಯಿಯನ್ನ ಬ್ಯಾನ್ ಮಾಡಿದ್ರೆ ಇನ್ನೂ ದೊಡ್ಡ ವ್ಯಕ್ತಿ ಆಗ್ತಿದ್ರು ಏನೋ. ಆದರೆ ದುಡ್ಡಿನ ಮೂಲೆ ಏನು, ಇವರು ನೋಡಿ ನೀರು ಫ್ರೀ ಕೊಡಬೇಕು, ಅದ್ರ ಜೊತೆಗೆ ಏನಪ್ಪ ಔಷಧ ಫ್ರೀ ಕೊಡುವಂಥ ನಿರ್ಧಾರ ಮಾಡಿದ್ದಾರೆ, ಎಜುಕೇಷನ್ ಫ್ರೀ, ಮತ್ತು ಅಲ್ಲಿ ಮುದುಕರಿಗೆ ವಯಸ್ಸಾದವ್ರಿಗೆ ಅವ್ರ ಹೆಣ್ಮಕ್ಕಳಿಗೆ 1,000 2,000 ಕೊಡುವಂಥದ್ದು, ಪ್ರವಾಸ ಮಾಡುವಂಥದ್ದು, ಇಂಥ ಕೆಲಸಗಳಿಗೆ ಸ್ಟೇಟದ ಈ ಒಂದು ಇನ್ಕಮ್ ಅದು ಟ್ಯಾಕ್ಸ್ ಏನದಲ್ಲ ಕಡಿಮೆ ಇರ್ತದೆ, ಅಂಥದನ್ನು ತೊಗೊಂಡು ಇದೆಲ್ಲ ಮಾಡೋದು ಹೆಂಗೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ಅವ್ರಿಗೆ. ಅದಕ್ಕಾಗಿ ಸಾರಾಯಿ ಒಂದವ್ರಿಗೆ ಇದೊಂದು ದೊಡ್ಡ ಸೋರ್ಸ್ ಎಲ್ಲ ಸ್ಟೇಟ್ಗಳಿಗೆ. ಅದಕ್ಕಾಗಿ ಸಾರಾಯಿಲಿ ಒಂದು ಸ್ವಲ್ಪ ಹೆಚ್ಚು ಲಾಭ ಮಾಡ್ಕೋಬೇಕು ಅನ್ನೋದು ಸಹಜವಾಗಿ ಎಲ್ಲ ಸರ್ಕಾರಗಳು ಮತ್ತು ಹಾಗೆ ಇದು. ಮತ್ತು ಇನ್ನೊಂದು ನಾವು ಇಲ್ಲಿ ಗಮನಿಸಬೇಕಾಗಿಲ್ಲ, ಒಂದು ವೇಳೆ ಇದು ಬ್ಯಾನ್ ಮಾಡಿದ್ರು ಸಹಿತ, ಸಾರಾಯಿಗೆ ಬ್ಯಾನ್ ಮಾಡಿದ್ರು ಸಹಿತ ಅದು ನಿಲ್ತಿತ್ತ ಅಂತ ಅಂದ್ರೆ ಈ ಮನುಕುಲದ ದೊಡ್ಡ ದೋಷ ಏನಪ್ಪ ಅಂದರೆ ಸಾರಾಯಿ, ಅದ್ರ ಜೊತೆಗೆ ತಂಬಾಕು, ಇವೆರಡನ್ನು ವಿಶೇಷ ಬಿಡಲಿಕ್ಕೆ ಸಾಧ್ಯ ಇಲ್ಲೇನೋ. ಈ ಪುರುಷ ಪ್ರಧಾನ ಸಮಾಜ ಆಗಿರ್ಬೋದು ಅಥವಾ ಸ್ತ್ರೀ ಪ್ರಧಾನ ಸಮಾಜ ಆಗಿರ್ಬೋದು, ಇವರೆಲ್ಲರಿಗೂ ಅದು ಅಷ್ಟು ದೊಡ್ಡ ಪ್ರಮಾಣದಲ್ಲೇ ಅದು ಕಿತ್ತಾಕಲಿಕ್ಕೆ ಆಗ್ತಾ ಇಲ್ಲ ಅಂತ. ಯಾಕಂದರೆ ಇದನ್ನು ನಾವು ಗುಜರಾತ್ದಲ್ಲೇ ಕಿತ್ತಾಕಿದ್ದು ನೋಡಿದ್ವಿ, ಅಲ್ಲೂ ಯಶಸ್ವಿ ಆಗಲಿಲ್ಲ. ಬಿಹಾರದಲ್ಲೇ ಅಲ್ಲಿ ಹೆಣ್ಮಕ್ಳು ಮಾತಾಡಿಕೊಂಡು ಹೆಣ್ಮಕ್ಳು ಹೋಟಿಕೆಗೆ ನಮ್ಮ ನಿತೀಶ್ ಕುಮಾರ್ ಅವರು ಅದು ಕಿತ್ತಾಕಿದ್ರು, ಅಲ್ಲೂ ಯಶಸ್ವಿ ಆಗಲಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ ಸರ್ಕಾರನ ಅಥವಾ ಜನನ ಅದು ಜನರಲ್ಲಿಯ ಒಂದು ಮಹತ್ವಾಕಾಂಕ್ಷಿನ ಏನದು, ಅದಕ್ಕೆ ಇನ್ನೊಂದು ಚರ್ಚೆ ಮಾಡೋಣ ಅದ್ರ ಬಗ್ಗೆ. ಬಟ್ ಇಲ್ಲಿ ತಂಗ ಏನಾಯ್ತಪ್ಪ ಅಂತಂದರೆ ಈ ತಪ್ಪು ಮಾಡಿ ಹೆಚ್ಚು ಲಾಭ ಮಾಡ್ಕೊಳಕ್ಕೆ ಹೋಗಿ ತಮ್ಮ ತಮ್ಮ ಮಂದಿ ಲಾಭ ಮಾಡಿದ್ರು, ದೊಡ್ಡ ಇಶ್ಯೂ ಮಾಡಿ ಇವ್ರನ್ನ ಅಬಕಾರಿ ನೀತಿಯಲ್ಲಿ ಸಿಗಿಸ್ಬಿಟ್ರು. ಆದರೆ ಒಂದಿನ ನಿರ್ಕ ನಾವು ತಿಳ್ಕೊಬೇಕಂತ ವಿಷಯ ಏನಂದರೆ ಇಲ್ಲಿವರೆಗೂ ಆ ಅಬಕಾರಿ ಒಂದು ಹೆಸರಿಂದ ಬಂದ ದುಡ್ಡು ಎಲ್ಲಿ ಹೋಯಿತು ಅನ್ನೋದು ಸಿಕ್ಕಿಲ್ಲ. ಮತ್ತು ಎಲ್ಲರನ್ನೂ ಪರೀಕ್ಷೆ ಮಾಡಲಾಯಿತು, ಅವ್ರ ಮನೆಗಳು ಚೆಕ್ ಮಾಡಲಾಯಿತು, CBI ED ಎಲ್ಲ ಮಾಡಿದ್ರು, 10% ಸಿಕ್ಕಿಲ್ಲ ಅವ್ರಿಗೆ. ಯಾಕೆ ಸಿಗಲಿಲ್ಲ, ಎಲ್ಲಿ ಹೋಯಿತು? ಅದಕ್ಕೆ ದೊಡ್ಡ ಕಾರಣವನ್ನು ಹುಡುಕಿಬಿಟ್ರು ನಮ್ಮ CBI ED ಅವರು. ಇಲ್ಲ, ಇಲೆಕ್ಷನ್ಗೆ ಇದನ್ನು ಖರ್ಚು ಮಾಡಿದರು ದುಡ್ಡನ್ನು, ಗೋವಾ ಎಲೆಕ್ಷನ್ದಲ್ಲೋ ಪಂಜಾಬ್ ಎಲೆಕ್ಷನ್ದಲ್ಲೋ ದುಡ್ಡು ಖರ್ಚು ಮಾಡಿದರು, ಮಾಡಿರ್ಬೋದಿಲ್ಲ ಅಂತಲ್ಲ. ಮತ್ತು ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಯಾವ ಪ್ರಾಮಾಣಿಕವಾಗಿ ಎಲೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಇವತ್ತಿನ ವ್ಯವಸ್ಥೆ ಒಳಗೆ ಇಡೀ ವ್ಯವಸ್ಥೆಯನ್ನು ನಾವೆಲ್ಲ ಹೊರಸಿಸಿಬಿಟ್ಟಿದ್ದೀವಿ, ಅದನ್ನು ಗಬ್ಬೆಪ್ಪಿಸಿಬಿಟ್ಟಿದ್ದೀವಿ, 500 ಕೊಡುವಂಥ ಚಟವನ್ನು ಹಚ್ಚಿಬಿಟ್ಟಿದ್ದೀವಿ ಅವ್ರಿಗೆ. ಅದ್ರ ಜೊತೆಗೆ ಇವತ್ತು ಗ್ಯಾರಂಟಿಗಳನ್ನು ಕೊಡುವಂಥ ಅದು ಹೊಸ ಚಟವನ್ನು ಶುರು ಮಾಡಿಬಿಟ್ಟಿದ್ವಿ. ಅಂದಾಗ ಇವುಗಳನ್ನು ಪೂರೈಸಬೇಕಾದ್ರೆ ಎಲ್ಲಿ ದುಡ್ಡು ತರಬೇಕು? ಅದಕ್ಕೆ ಟ್ಯಾಕ್ಸ್ ಮೂಲಕ ತರಬೇಕಾಗ್ತದೆ, ಟ್ಯಾಕ್ಸ್ ಬೇರೆ ಇಲ್ಲ. ಮತ್ತು ಉದ್ಯೋಗ ಸೃಷ್ಟಿ ಮಾಡಬೇಕು. ಹೇಗಾಗಿ ಉದ್ಯೋಗ ಸೃಷ್ಟಿ ಆಗುವಂಥ ಸ್ಥಿತಿ ಒಳಗೆ ಇಲ್ಲ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂಥ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನಾಗಲಿ ಅಥವಾ MSMEದು ಆಗಿರ್ಬೋದು, ದೊಡ್ಡ ಕಾರ್ಖಾನೆಗಳಾಗಿರ್ಬೋದು, ತಯಾರು ಮಾಡುವಂಥವು ಅಂತ ಕೆಲಸ ಮಾಡ್ತಾ ಇಲ್ಲ, ದುಡ್ಡು ಹುಡ್ತಾ ಇಲ್ಲ ಅದರಲ್ಲೇ. ಈ ದೇಶದ ಮುಖ್ಯ ಉದ್ಯೋಗ ಅಗ್ರಿಕಲ್ಚರ್, ಅಗ್ರಿಕಲ್ಚರ್ಗೆ ಮಾರ್ಕೆಟ್ ಇಲ್ಲ. ಅಂದಾಗ ದುಡ್ಡು ಇಳಿದು ಬರಬೇಕು ಇವರಿಗೆಲ್ಲ, ಅಂದರೆ ಉದ್ಯೋಗ ಇಲ್ಲದಕ್ಕಾಗಿ ಅನಿವಾರ್ಯವಾಗಿ ಗ್ಯಾರಂಟಿನ ಕೊಡುವಂಥದ್ದು. ಅದ್ರ ಜೊತೆಗೆ ಇವರು ಏನು ಹೇಳಿದ್ರು ಬಿಡೋದಿಲ್ಲರಿ ಜನ, ಈ ಸಾರಾಯಿ ಕುಡಿದನಾಗಲಿ ಮತ್ತೊಂದನಾಗಲಿ ಅದು ಟ್ಯಾಕ್ಸ್ ಬೇಕಾದಷ್ಟು ಆಗಲಿ, ಎಷ್ಟು ತುಟ್ಟಿ ಮಾಡಿದ್ರೆ ಮಾಡಿರಿ. ಆ ಇವತ್ತು ಒಂದು ಸಿಗರೇಟಿಗೆ ನೀವು 10 20 ರೂಪಾಯಿ ತೊಗೊಂಡು ಸೇದುವಂಥ ಜನ ಇದ್ದಾರೆ. ಅದಕ್ಕಾಗಿ ಅವ್ರನ್ನ ನಾವು ಬದ್ಲು ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ದುಡ್ಡು ತೊಗೊಂಡು ಅದನ್ನು ಇಲ್ಲಿ ಎಜುಕೇಷನ್ನ, ಇಲ್ಲಿ ಆರೋಗ್ಯ ಖರ್ಚು ಮಾಡಿದ್ರೆ ಆಯ್ತು ಅಂತ ಹೇಳ್ಕೊಂಡು ಏನೋ ಒಂದು ಪ್ಲ್ಯಾನ್ ಮಾಡಿದರು. ಮತ್ತು ಅದು ದುಡ್ಡು ಇಲೆಕ್ಷನ್ದಲ್ಲಿ ಖರ್ಚಾಗಿರ್ಬೇಕು. ಆದರೆ ವೈಯಕ್ತಿಕವಾಗಿ ತಮ್ಮ ಆಸ್ತಿ ಬೆಳೆಸುವಲ್ಲಿ ಈ ದುಡ್ಡು ಉಪಯೋಗ ಆಗೈತೇನೋ, ಇವ್ರ ಇನ್ಕಮ್ಗೆ ಇವ್ರ ಆಸ್ತಿಗೆ ಟ್ಯಾಲಿ ಆಗ್ತದೆ ಇಲ್ಲೋ, ಇದನ್ನ ನೋಡಬೇಕಾಗಿದೆನೋ. ಇದನ್ನಿಲ್ಲ, ಇದನ್ನು ಬಿಟ್ಟರೆ ಆ ದುಡ್ಡು ಬಂತು ಇಲೆಕ್ಷನ್ಗೆ ಹೋಯ್ತು. ಇಲ್ಲಿ ಎಲ್ಲ ಪಾರ್ಟಿಗಳೂ ದೇಶದ ಪಾರ್ಟಿಗಳು ಎಲ್ಲ ಹೊರಗಿನ ದುಡ್ಡಿಂದ ಅಥವಾ ಎಲೆಕ್ಟ್ರಲ್ ಬಾಂಡಿಂದ ದುಡ್ಡು ತೊಗೊಳ್ಳೋದು, ಯಾವುದೋ ಕಂಪ್ನಿಗೆ ಲಾಭ ಮಾಡೋದು, ಅದರ ದುಡ್ಡು ತಮ್ಮ ಕಡೆ ಹಾಕೊಳ್ಳೋದು ಇಲೆಕ್ಷನ್ಗೆ ಇದಕ್ಕೆ. ಅಲ್ಲಿ ಇಂಡಸ್ಟ್ರಿ ಹಾಳಾಗಿ ಹೋಗಲಿ, ಇಂಥ ದುಡ್ಡು ನಮಗೆ ಬರಲಿ, ಆ ದುಡ್ಡು ಸರ್ಕಾರ ದುಡ್ಡು ಮತ್ತು ರಿಟರ್ನ್ ಅಪ್ ಮಾಡೋದು ಕಂಪ್ನಿಗಳಿಗೆ. ಇಂಥದ್ದೆಲ್ಲ ಮಾಡೋದು ಇದು ಅಪರಾಧಿ ಕ್ರಿಯೆ ಅನಿಸಲಿಲ್ವ ನಮಗೆ, ನಮ್ಮ ಜನಕ್ಕೆ ಅನಿಸೈತೆ, ಅಥವಾ ನಮ್ಮ ನ್ಯಾಯಾಂಗಕ್ಕೆ? ಆ ನ್ಯಾಯಾಂಗ ಅನಿಸುತ್ತೆ ಇಲ್ಲಿವರೆಗೆ ಅದನ್ನು ಒತ್ಕೊಂಡು ಬಂದು ಹೌದು ಇರ್ಬೋದು ಇರ್ಬೋದು ಅಂತೇಳಿ ಕೊನೆ ಕೊನೆಗೆ ಅನಿಸ್ತಾ ಇದೆ ಅವ್ರಿಗೆ. ಇಲ್ಲೆಲ್ಲೂ ದುಡ್ಡೇ ಇಲ್ಲ, ಸಾಕ್ಷ್ಯ ಇಲ್ಲ, ಹೆಂಗೆ ಹಿಡಿದಪ್ಪ ಇವ್ರಿಗೆ? ಅದಕ್ಕೆ ಜಾಮೀನು ಕೊಟ್ಟಿದ್ದಾರೆ ಇವತ್ತು. ಇವತ್ತು ಆ ಜಾಮೀನಿಂದ ಇವತ್ತು ಕೇಜ್ರಿವಾಲ್ ಹೊರಗೆ ಬಂದಿರ್ಬೋದು, ಸಂಜಯ್ ಸಿಂಗ್ ಹೊರಗೆ ಬಂದಿರ್ಬೋದು, ಸಿಸೋಡಿಯಾ ಹೊರಗೆ ಬಂದಿರ್ಬೋದು, ಇವರೆಲ್ಲ ಹೊರಗೆ ಬಂದಿದ್ದಾರೆ ಇವತ್ತು. ಇನ್ನುಳಿದವರು ಕವಿತಾ ಅವರು ಹೊರಗೆ ಬಂದಿದ್ದಾರೆ. ಇವ್ರಲ್ಲಿ ಯಾರನ್ನೂ ಇರೋದು ಪ್ರೂವ್ ಮಾಡೋಕ್ಕಾಗಿಲ್ಲ. ಮತ್ತು ಮಾಪಿ ಸಾಕ್ಷಿ ಮೇಲೆ ಒಬ್ಬರು ಯಾರನ್ನೂ ಭ್ರಷ್ಟ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರಿಬ್ಬರು ಸೇಮ್ ಒಂದು ತಪ್ಪುಗಳನ್ನು ಮಾಡಿರ್ತಾರೆ, ಅದನ್ನು ಒಬ್ಬ ಸಾಕ್ಷಿ ಹೇಳ್ತಾರೆ, ಇನ್ನೊಬ್ಬ ಅದು ಹೇಳಲಾರ್ದಕ್ಕೆ ಅಪರಾಧಿ ಆಗ್ತಾನೆ. ಅಂದರೆ ಅವನು ಅದು ತಪ್ಪು ಮಾಡಿರ್ತಾನೆ, ಇವನು ಅದು ತಪ್ಪು ಮಾಡಿರ್ತಾನೆ, ಆದ್ರೆ ಒಬ್ಬನ ಸಾಕ್ಷಿ ಅದು ಮಾಡಿಕೊಂಡು ಇನ್ನೊಬ್ಬ ಹಿಡಿದಂತ ಕೆಲಸ ಮಾಡ್ತಾರೆ. ಇದೊಂದು ಒಂದು ಇದು. ಆದರೆ ರಿಯಲ್ ಆಗಿ ಇದು ಸಾಕ್ಷಿ ಆಗುವುದಿಲ್ಲ. ಎವಿಡೆನ್ಸ್ ಬೇಕು. ದುಡ್ಡು ಎಲ್ಲದಪ್ಪ? ಇಲ್ಲಿವರೆಗೆ ದುಡ್ಡು ಹುಡುಕೊಡೋಕ್ಕಾಗಿಲ್ಲ, ಅಥವಾ ಆಸ್ತಿ ಹುಡುಕೊಡೋಕ್ಕಾಗಿಲ್ಲ. ಒಬ್ಬರು ಕೇಜ್ರಿವಾಲ್ ಹೆಸರಲ್ಲಿ ಏನಾದರೂ ಆಸ್ತಿ ಇದನ್ನ, ಒಬ್ಬರು ಶಿವಸೇನೆ ಅವ್ರ ಹೆಸರಲ್ಲಿ ಇದನ್ನು, ಸಂಜಯ್ ಸಿಂಗ್ ಅವ್ರ ಹೆಸರಲ್ಲಿ ಇದನ್ನು, ಅವರ ಒಂದು ಏನಪ್ಪ ಉತ್ಪನ್ನಕ್ಕಿಂತ ಹೆಚ್ಚು ಗಳಿಸ್ಕೊಂಡಿದ್ದಾರೆ, ಎಲ್ಲದಿದೆಯಲ್ಲ ಆಸ್ತಿ. ಹಂಗಂದ ತಕ್ಷಣ ಈಗ ಹೊಸ ನೋಡಿಬಿಟ್ಟಿದ್ದಾರೆ ED ಅವರು. ಏನಪ್ಪ ಅಂತಂದ್ರೆ ಇಲ್ಲಿ ಇಲೆಕ್ಷನ್ದಾಗ ಖರ್ಚು ಮಾಡ್ತಾರೆ ಅಂತೇಳಿ ಹಾಸ್ಯಾಸ್ಪದವಾದ ಉತ್ತರ ಕೊಡ್ತಾ ಇದ್ದಾರೆ.
ಇವ ನೀವು ಇಲೆಕ್ಷನ್ ತಂದ್ರೆ ಇವತ್ತಿನ ಎಲ್ಲ ಪಾರ್ಟಿಗಳನ್ನು ಒಳಗೆ ಹೋಗಬೇಕು, ಎಲ್ಲ ಪಾರ್ಟಿಗಳನ್ನ ರದ್ದು ಮಾಡಬೇಕು. ಹೆಂಗೆ ಎಲ್ಲ ಪಾರ್ಟಿ ಅದನ್ನ ಮಾಡ್ತಾ ಇದ್ದಾರೆ, ಪಾರ್ಟಿ ಮೇಲೆ ಹೆಂಗೆ ತೋತಾರೆ ಇವರು? ಅದಕ್ಕೆ ಕಾನೂನು ಮಾಡ್ಕೊಂಡಿದ್ರಿ ಇವರು ಮಹಾಶಯರು ಎಲ್ಲ ಪಾರ್ಟಿಗಳು ಕೊಡ್ಕೊಂಡು. ಇಲ್ಲ, ಈ ಹಣದ ಮೂಲನ ಯಾರು ಕೇಳೋಂಗಿಲ್ಲ, ತೋರಿಸೋಂಗಿಲ್ಲ. ಯಾಕೆ ತೋರಿಸ್ಬಾರದಪ್ಪ? ನಮ್ಮ ಟ್ಯಾಕ್ಸ್ ದುಡ್ಡ ನಮ್ಮಿಂದ ಹಾಕ್ಯಾದಂಥವ್ರು ನೀವು, ಅದ್ರ ಜೊತೆಗೆ ನಮಗಾಗಿ ದುಡಿಯೋಂಥವ್ರು, ನಮ್ಮ ಟ್ಯಾಕ್ಸಿಂದ ಬದುಕುವಂಥವ್ರು, ಮತ್ತು ನಮಗೆ ಕೇಳೋ ಕೆಲಸ ಮತ್ತೆ ಯಾರಿಗೆ ಇರ್ತದೆ? ಅದನ್ನು ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಇದು ಮಾಡ್ತಾ ಅದು ಇಲ್ಲ ಇಲ್ಲೀಗಲ್ಲ ಅಂತ ಹೇಳಿದಾಗ ಅದು ಹೇಳಿದ ಮೇಲೂ ಆ ಸಂವಿಧಾನಾತ್ಮಕ ದೊಡ್ಡ ಶಬ್ದ ಬಳಸಿದರು ನಮ್ಮ ಸುಪ್ರೀಂ ಕೋರ್ಟ್ದವರು. ಆದರೂ ಅದು ಬಳಸಿದ ಮೇಲೂ ಎಲೆಕ್ಟ್ರಲ್ ಬಾಂಡ್ಗಳನ್ನು ಬಾಂಡ್ಗಳ ಮೂಲಕ 8,500 ಕೋಟಿ ರೂಪಾಯಿಗಳನ್ನ ಬಿ ಜೆ ಪಿ ಪಕ್ಷ ತೊಗೊಂಡ್ಬಿಡ್ತದ್ರಿಂದ. ಇವತ್ತಿಗೆ ಅದ್ರ ಬಗ್ಗೆ ಅವ್ರಿಗೆ ಏನು ತಪ್ಪು ಮಾಡಿದಾರೋ ಅಂತಿಲ್ಲ, ಆದರೆ ಇನ್ನೊಬ್ಬರು ಮಾಡಿದ್ರ ಬಗ್ಗೆ ತಪ್ಪಿನ ಬಗ್ಗೆ ಭಾಳ ಮಾತಾಡ್ತಾ ಇದ್ದಾರೆ. ಇಂಥ ಒಂದೆಲ್ಲ ಪ್ರಸಂಗ ಇದ್ದಾಗ, ಕಲುಷಿತವಾದ ವಾತಾವರಣ ಇದ್ದಂಥ ಪ್ರಸಂಗದಲ್ಲ, ಈ ನಮ್ಮ ಪಿ ಎಮ್ ಎಲ್ ಎ ಈ ಒಂದು ಕಾನೂನು ಏನು ಮಾಡಿದ್ದಾರೆ, ಇದರ ಮೂಲ ಏನಪ್ಪ ಅಂತಂದರೆ ಆದಷ್ಟು ಈ ಮನಿ ಲಾಂಡ್ರಿಂಗ್ಗಳನ್ನು ಕಂಡುಹಿಡಿಸೋ ಮಾಡಿದ್ದಾರೆ. ಹೌದು, ಅವ್ರು ಹೊರಗೆ ಬಿಟ್ಟರೆ ಇದನ್ನು ಗಲ್ಲ ಮಾಡ್ತಾರಪ್ಪ, ಸಾಕ್ಷಿ ನಾಶ ಮಾಡ್ತಾರಲ್ಲ ಖರೆ, ಅದು ಏನಾದರೂ ಒಂದು ಎವಿಡೆನ್ಸ್ ಬೇಕಲ್ಲ, ಇವ್ರು ಮಾಡಿದ್ದಾರೋ ಅನ್ನೋದಕ್ಕೆ. ಅದು ಇಲ್ಲದಕ್ಕಾಗಿ ಅದು ಒಂದು ದೋಷ ಇರೋದ್ರಿಂದ ಆ ಕಾನೂನಿನದ್ದು, ಮತ್ತು ಪ್ಲಸ್ ಹೋದು ಮೈನಸ್ ಹೋದು. ದೋಷ ಯಾಕಪ್ಪ ಅಂತಂದರೆ ಪಾಪ ಪ್ರಾಮಾಣಿಕ ವ್ಯಕ್ತಿಗಳು ಅನಗತ್ಯವಾಗಿ ಇಡಿ ಒಂದು ಇದರಲ್ಲಿ ಶಿಕ್ಷಿಸುವಂಥದ್ದು, ಇಡಿ ಒಂದು ತಪ್ಪಿಸುವಂಥ ನಂತರ CBI ತಂದು ನಿಲ್ಲಿಸುವಂಥದ್ದು. ಈಗ ಮಾಡಿ ಈ ಟ್ರಯಲ್ ಅನ್ನೋದು ಒಂದು ಶಿಕ್ಷೆ ಮಾಡುವಂಥ ಪ್ರಯತ್ನ ಮಾಡಿದ್ದಕ್ಕಾಗಿ ಇವತ್ತು ಇವರಿಗೆ ಜಾಮೀನು ಸಿಗ್ತದೆ. ಇಂಥ ಪ್ರಸಂಗದಲ್ಲಿ ಈ ಹೊರಗೆ ಬಂದಂಥ ಕೇಜ್ರಿವಾಲ್ರು ಹೊಸದಾದಂಥ ಒಂದು ಪ್ಲ್ಯಾನ್ ಹಾಕಿಬಿಟ್ರು. ಇವರೆಲ್ಲ ಏನೇನು ಮಾಡಿದ್ರು ಪ್ಲ್ಯಾನ್, ಇವರು ಸಹ ಮೋದಿಯವರು ಸಾಮಾನ್ಯರಲ್ಲ. ಇವ್ರನ್ನ ಬಿಡುಗಡೆ ಆಗೋದಕ್ಕೊಂದು ಕಾರಣ ಅದು ಹರಿಯಾಣದಲ್ಲೇ ಈ ಸದ್ಯ ಎಲೆಕ್ಷನ್ ನಡೆದು, ಎಲೆಕ್ಷನ್ದಲ್ಲಿ ಕಾಂಗ್ರೆಸ್ ಗೆಲ್ಲುವಂಥ ಸಾಧ್ಯತೆಗಳೆಲ್ಲ ಹೆಚ್ಚಾಗಿದ್ದಾವೆ. ಇಂಥ ಪ್ರಸಂಗದಲ್ಲಿ ಕಾಂಗ್ರೆಸ್ ಮತ್ತು ಈ ಒಂದು ಏನಪ್ಪ ಅಂತಂದ್ರೆ ನಮ್ಮ ಆಮ್ ಆದ್ಮಿ ಹೊಂದಾಣಿಕೆ ಮಾಡಿಕೊಂಡ್ರೆ ನಮ್ಗೆ ಹೊರತು ಬಿಡ್ತದೆ ಅಂತ ಗೊತ್ತದ. ಅದಕ್ಕಾಗಿ ಅವರ ಹೊಂದಾಣಿಕೆ ಆಗುವುದನ್ನು ಲೇಟ್ ಮಾಡ್ತಾ ಮಾಡ್ತಾ ಕೊನೆ ಅಂತ ಬಂದ ಅವ್ರು ಇನ್ನು ಹೊಂದಾಣಿಕೆ ಆಗೋದಿಲ್ಲ ಅಂದಾಗ ಹೊರಗೆ ಬಿಟ್ಟಿದ್ದಾರೆ ಅಂತ ಒಂದು ವಾದದ. ಅದು ಸತ್ಯ ಅಂತ ನಾನು ಹೇಳೋದಿಲ್ಲ ಅದನ್ನು, ಬಟ್ ವಾದದ ಊಹೆ ಅದ. ಅದಿದ್ದರೂ ಇರ್ಬೋದು, ಯಾಕಂದ್ರೆ ಅವಿಬ್ಬರು ಹೊಡೆದ್ರೆ ಓಟ್ ಹೊಡಿತಾವ ನಾ ಆರಿಸ್ಕೊಡ್ಬೋದು ಅಂತ ಒಂದು ತರ್ಕೋ ಕುತರ್ಕೋ ಬಿ ಜೆ ಪಿದ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ಬಿ ಜೆ ಪಿಗರ ಈ ವಾದ ಎಷ್ಟು ಮಾಡಿ ಸರಿ ತಪ್ಪ ಮತ್ತು ಬೇರೆ, ಬಟ್ ಇವ್ರು ವಿರೋಧಿಗಳು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಇದು ಬೇಕಂತ ಮಾಡಿದಂಥದ್ದು, ಇದು ಹೊರಗೆ ಬಿಟ್ಟಿದ್ದು. ಈಗ ಇವರು ಅದನ್ನು ಮುಖ್ಯಮಂತ್ರಿ ಸ್ಥಾನ ತಿಳಿಸಿದಂತ ನನಗೂ ಜನ ಇನ್ನು ಒಪ್ಪಿದಾನ ಆಗ್ತೀನಪ್ಪ ಮಾತ್ರ ಪ್ರಾಮಾಣಿಕ ಸರ್ಟಿಫಿಕೇಟ್ ಎಲೆಕ್ಷನ್ ಮೂಲಕ ಜನ ಕೊಟ್ಟಾಗ ಮಾತ್ರ ಮುಖ್ಯಮಂತ್ರಿ ಆಗ್ತಾನೆ, ಇಲ್ಲಾದ್ರೆ ಅದು ಉಸಾವಿರ ಬೇಡ ಅಂತ ಮಾತ್ರ ಮಾತಾಡ್ತಾ ಇದ್ದಾರೆ. ಇದನ್ನು ತೊಗೊಂಡೀಗ ಜನರ ಮಧ್ಯೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲೇ ಒಂದು ಗಮನಿಸಬೇಕಾದ ವಿಷಯ ಏನಪ್ಪ ಅಂತಂದರೆ ಇನ್ನು ಇಲ್ಲಿ ಮುಂದಿರುತ್ತಂಥ ದಿನಗಳ ಮುಂದಿನ ದಿನಗಳಲ್ಲಿ ಈ ನಮ್ಮ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಇವರಿಬ್ಬರು ಹೊಂದಾಣಿಕೆ ಆಗ್ತಾರಾ ಅನ್ನುವಂಥ ಇಂಡಿಯಾ ಗಠಬಂಧನಲ್ಲಿ ಇದ್ದಾರೆ ಇಬ್ಬರು, ಇಬ್ಬರಿಗೂ ಇಂಡಿಯಾ ಗಠಬಂಧನ ಅವಶ್ಯದ. ಮತ್ತು ಇಲ್ಲಿ ಏನು ಮಾಡಬಹುದು ಅನ್ನೋದನ್ನು ಸಮಯ ಹೇಳ್ಬೋದು. ಯಾಕಂದ್ರೆ ಇನ್ನು ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಒಬ್ಬ ಹೆಣ್ಣುಮಗಳನ್ನು ಇನ್ನೊಂದು ಬರ್ತಾ ಇದ್ದಾರೆ, ವಾದ ಬರ್ತಾ ಇದೆ, ಇದೆಲ್ಲ ಆದ ತಕ್ಷಣ ಬಿ ಜೆ ಪಿ ವಾರನ್ನ ಇದು ಮಾಡ್ತೀನಿ, ಇವ್ರ ಬಗ್ಗೆ ಆಮ್ ಆದ್ಮಿ ಬಗ್ಗೆ ಒಂದಿಷ್ಟು ಮಾತಾಡ್ತಿದ್ದು ನಾಟಕ ಮಾಡ್ತಾ ಇದ್ದಾರೆ, ಸುಮ್ಮನೆ ಏನೋ ಮಾಡ್ತಾ ಅಂತ ನಾನು ಹೇಳ್ತೀನಿ. ಇನ್ನು ಮುಖ್ಯಮಂತ್ರಿ ಮಾಡೋರು ಇದ್ದಾರೆ, ಹಾಗೆ ಹೀಗೆ ಏನು ಮಾಡ್ತಾ ಇದ್ದಾರೆ. ಆದರೆ ಈ ನಡುಗೆ ಆತಿಷಿ ಅವರ ಮುಖ್ಯಮಂತ್ರಿ ಮಾಡಬಹುದು ಅಂತ ತರ್ಕೊಂಡು ಮೂಡಿ ಬರ್ತಾ ಇದ್ದಾರೆ. ಮತ್ತು ಇನ್ನೊಂದು ಮತ್ತು ಅವ್ರು ಗಮನಿಸ್ಬೇಕಾದೇನಪ್ಪ ಅಂದರೆ ನಿಜವಾಗಿಯೂ ಕೇಜ್ರಿವಾಲರು ಇದರಲ್ಲೇ ಬಿಗ್ ಪ್ಲ್ಯಾನ್ ಮಾಡಿದರೆ ತನ್ನ ಹೆಂಡತಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿಕೊಡೋದು ಅನ್ನೋದು ಸಾಮಾನ್ಯವಾದ ಎಲ್ಲರಿಗೂ ತಿಳಿಯುವಂಥ ವಿಷಯ ಇದೆ. ಅದನ್ನು ಮಾಡಿದರೆ ಅದರಲ್ಲಿ ಈಗೇನು ಕಳ್ಕೊಂಡ್ರೆ ನಿತ್ಯಾಸ ಕಳ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ. ತಾನು ಮನೆಯವನಾಗಬೇಕು, ತಮ್ಮವರಾಗಬೇಕು, ಈಗ ಅಲ್ಲಿ ದೇವೇಗೌಡರ ಮೇಲೆ ಇನ್ನೂರವ್ರ ಮೇಲೆ ಇಂಥ ಆರೋಪ ಸಾಕಂಡಿದ್ದಾವೆ. ಈ ದೇಶದಲ್ಲಿ ಪರಿವಾರವಾದ ಬಗ್ಗೆ ಸಾಕಷ್ಟು ವಾದ ಕೇಳಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಮ್ಮ ಪಾರ್ಟಿಯಲ್ಲಿ ಇದ್ದಂತಹ ವ್ಯಕ್ತಿಗಳಲ್ಲಿ ಒಳ್ಳೆಯವರನ್ನು ಸೇವ್ ಮಾಡೋದಂತೆ ಭಾಳ ಉತ್ತಮವಾದ ಕೆಲಸ ಇದು ಮುಷ್ಟೇ ಅವ್ರಿಗೆ ಗೊತ್ತಿರ್ಬೋದು. ಅದಕ್ಕೆ ಆತಿಷ್ ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಮಾಡಬಹುದು ಅನ್ನೋ ಥರಕ್ಕೆ ಬರ್ತಾ ಇದೆ. ಆತಿಷ್ ಅವ್ರನ್ನ ಮಾಡಿದರೆ ಸಹಜ 50% ಹೆಣ್ಮಕ್ಳು ಹೋಗಿ ತಮಗೆ ಬರ್ಬೋದು ಅನ್ನೋದು. ಮತ್ತು ಜೊತೆಗೆ ಒಳ್ಳೆ ಕೆಲಸ ಮಾಡಿದ್ದಾರೆ, ತಿಂಗಳಿಗೆ 15,000-20,000 ರೂಪಾಯಿಗಳನ್ನು ಅಲ್ಲಿ ದೆಹಲಿ ನಿವಾಸಿಗಳಿಗೆ ಇವತ್ತು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ನಮ್ಮ ಪಂಜಾಬ್ದಲ್ಲೂ ಸಹ ಇದನ್ನು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಆಲ್ರೆಡಿ ನಮ್ಮ ಆಮ್ ಆದ್ಮಿ ಪರವಾಗಿ ಒಳ್ಳೆಯ ವಾತಾವರಣ ಒಳ್ಳೆಯ ಮನಸ್ಸಿದ್ದಾಗ ತಮ್ಮ ಹೆಂಡತಿಯನ್ನು ಮಾತ್ರ ಸೇಮ್ ಮಾಡಲಿಕ್ಕಿಲ್ಲ ಅಂತ ನಾವು ಭರವಸೆ ಮಾಡೋರು. ಅದು ಮಾಡಿದರೆ ಮತ್ತೆ ಇನ್ನೊಂದು ತಪ್ಪು ಮಾಡಿದಂಗೆ ಆಗ್ತದೆ ಅಂತಿದ್ದ ಸಂದರ್ಭದಲ್ಲಿ ಹೇಳುವಂಥ ಮಾತು. ಮಧ್ಯದಾಗೆ ಸಾರಾಯಿ ನೀತಿಯನ್ನು ಅದನ್ನು ಅವತ್ತು ರದ್ದು ಮಾಡಬೇಕಾಗಿತ್ತು, ಬಟ್ ಹಳೆಯದನ್ನು ಮುಂದುವರಿಸಿಕೊಳ್ಬೇಕಾಗಿತ್ತು ಅಂತ ತಪ್ಪು ಮಾಡಿದರು. ಆ ದುಡ್ಡು ಬಂದು ಹೆಚ್ಚಿನ ದುಡ್ಡು ಬಂದಿದ್ದನ್ನು ನಾನು ದೆಹಲಿ ಜನರಿಗೆ ಖರ್ಚು ಮಾಡಬೇಕು ಅನ್ನೋ ಉದ್ದೇಶ, ಬೇರೆ ಇಲೆಕ್ಷನ್ದಲ್ಲಿ ಖರ್ಚು ಮಾಡಬೇಕು ಅನ್ನೋದು ಉದ್ದೇಶ ಇರ್ಬೋದು ಅವರು. ಆದರೆ ವೈಯಕ್ತಿಕ ಆಸ್ತಿ ಗಳಿಸಿದ್ದಿಲ್ಲ ಅನ್ನೋದಷ್ಟು ಮುಖ್ಯದ. ಆ ನೆಲೆಯಲ್ಲಿ ಅವರು ಇವತ್ತು ಉಳ್ಕೋಬೋದು ವಿನ ಇನ್ನೊಂದು ಎದುರಿಂದ ಅಲ್ಲ. ಹೀಗಾಗಿ ಅದೊಂದು ಏನು ತಪ್ಪು ಮಾಡಿದ್ದಕ್ಕಾಗಿ ಇವತ್ತು ಅದು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಜೈಲು ಕಂಡುಬಂದರು 6 ತಿಂಗಳ ತನಕ. ಈ ಒಂದು ಸಂದರ್ಭದಲ್ಲಿ ಇವತ್ತೇನೋ ಎಲೆಕ್ಷನ್ ಘೋಷಣೆ ಆಗಿದೆ. ಇವಾಗ ಹರಿಯಾಣ ಈಗ ನಡೆದಂಥ ಈ ಸಂದರ್ಭದಲ್ಲಿ ಯಾವ್ದು ಸರಿ ಆಗ್ಬೋದು, ಯಾವ್ದು ತಪ್ಪಾಗ್ಬೋದು ಮುಂದಿನ ದಿನದಲ್ಲಿ ನಾವು ನೋಡ್ಬೋದು. ಇದನ್ನು ಏನೋ ಆಗಲಿ ಕೇಜ್ರಿವಾಲ್ ಪ್ಲ್ಯಾನ್ ಮಾತ್ರ
ಈ ಸಲ ಅವ್ರಿಗೆ ಹೆಚ್ಚು ಲಾಭ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಈಗಿನ ವಾತಾವರಣದಲ್ಲ. ಮತ್ತು ಆಮ್ ಆದ್ಮಿ ಜೊತೆಗೆ ಕಾಂಗ್ರೆಸ್ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರಲ್ಲ ಗೊತ್ತಿಲ್ಲ, ಬಟ್ ಇಬ್ಬರು ಎರಡೂ ಪಕ್ಷದ ನಾಯಕರು ಮಾತ್ರ ಇವತ್ತಿನ ನಾಯಕರಲ್ಲಿ ಅಡ್ಡಿಲ್ಲಪ್ಪ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನುವಂಥ ಮಾತು ಹೇಳ್ಬೋದು. ಏನಂದರೆ ಕೇಜ್ರಿವಾಲ್ ಪ್ಲಾನ ಭಾಳಷ್ಟು ಯಶಸ್ವಿಯಾಗಿ ಸಾಧ್ಯ ಉಳಿತಾವ ಅಂತ ಅನ್ನಿಸ್ತದೆ, ಬಟ್ ಹೇಳಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಭ್ರಷ್ಟಾಚಾರದ ಆರೋಪ ಇವ್ರಿಗೆ ಇರಲಿಲ್ಲ, ಅದನ್ನು ಅವ್ರಿಗೆ ಆ ಕಲಂಕ ಅಂತಂದು ಹಚ್ಚಿದಂಥ ಕೀರ್ತಿ ಬಿ ಜೆ ಪಿಗೆ ಸಿಗ್ತದೆ. ಯಾಕಂದರೆ ಅವ್ರು ಇವತ್ತು ಭ್ರಷ್ಟರು ಅನ್ನುವಂಥ ಜನ ಭಾಳಷ್ಟು ಜನ ನಂಬ್ತಾ ಇದ್ದಾರೆ. ಹೀಗಾಗಿ ಇದರಲ್ಲಿ ಈ ಹಾವು ಏನೇ ಆಟದಲ್ಲಿ ಕೇಜ್ರಿವಾಲ್ ಎಲ್ಲಿ ನಿಲ್ಬೋದು ನೋಡೋಣ. ಮುಂದಿನ ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ, ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.